ರಾಘವ್, ಮನೆ ತಲುಪುತ್ತಲೇ ನೋಟ್ಸ್ ಅನ್ನು ನನಗೆ ಮೇಲ್ ಮಾಡು, ಓಕೆ? ಆಗ್ಲಿ ಅವನಿ, ಖಂಡಿತ. ಓಕೆ, ನಾಳೆ ಸಿಗೋಣ. ಬಾಯ್ ಅವನಿ. ನಿನ್ನ ಕ್ಲಾಸ್ ಹೇಗಿತ್ತು ಅವನಿ? ಕ್ಲಾಸ್ ಚೆನ್ನಾಗಿತ್ತು ಅಪ್ಪ. ಅಪ್ಪ, ನಿಮ್ಮ ಕೈಯಲ್ಲಿ ಏನದು? ನಾನು ನೋಡಬಹುದಾ? ಅರೆ, ಇದೊಂದು ಪ್ಯಾಂಪ್ಲೆಟ್ ಅವನಿ, ತಗೋ ನೋಡು. ಈ ಮಹಿಳೆ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ. ಈ ಮಹಿಳೆ ಎಷ್ಟು ಸುಂದರವಾಗಿ ಹೇಗೆ ಕಾಣಿಸ್ತಾಳೆ. ಬಹುಶಃ ನಾನು ಈ ನಂಬರ್ಗೆ ಕಾಲ್ ಮಾಡ್ಬೇಕು. ನಾನು ಕೂಡ ಬೆಳ್ಳಗೆ ಮತ್ತು ಸುಂದರವಾಗಿ ಕಾಣಿಸ್ಬೇಕು. ಅಪ್ಪ, ನಾನ್ ನಿಮ್ಮ ಫೋನ್ ತಗೋಬಹುದಾ? ನೀನು ರಾಘವ್ಗೆ ಕಾಲ್ ಮಾಡ್ಬೇಕು ಅಂತಿದ್ಯೇನು? ನಾನು ಡಯಲ್ ಮಾಡ್ಕೊಡ್ತೀನಿ. ಅಲ್ಲಪ್ಪ, ನಾನು ಈ ನಂಬರ್ಗೆ ಕಾಲ್ ಮಾಡ್ಬೇಕು. ನಾನು ಕೂಡ ಈ ಹುಡುಗಿ ಹಾಗೆ ಸುಂದರವಾಗಿ ಕಾಣಿಸ್ಬೇಕು. ಅವನಿ, ಇದು ಕೇವಲ ಒಂದು ಜಾಹೀರಾತು ಅಷ್ಟೇ. ಸಾಧಾರಣವಾಗಿ ಜಾಹೀರಾತುಗಳು ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಜನರಿಗೆ ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ವಾಸ್ತವಿಕ ರೂಪವನ್ನ ಬದಲಾಯಿಸಬಹುದು ಅನ್ನುವಂತಹ ವಿಶ್ವಾಸವನ್ನ ಮೂಡಿಸ್ತವೆ. ಹೌದು, ಇದು ಸರಿ. ಕೆಲ ದಿನಗಳ ಹಿಂದೆ ನಮ್ಮ ಪಕ್ಕದ ಮನೆಯ ಹುಡುಗ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಪ್ರೋಟೀನ್ ಡ್ರಿಂಕ್ ಕುಡಿಯುವುದರಿಂದ ಎತ್ತರ ಜಾಸ್ತಿ ಆಗುತ್ತೆ ಎನ್ನುವ ಜಾಹೀರಾತು ನೋಡಿದ್ದ. ಅವನ ಮನೆಯವರು ಬಹಳಷ್ಟು ಹಣ ಖರ್ಚು ಮಾಡಿ ಅವನಿಗಾಗಿ ಖರೀದಿ ಮಾಡಿದ್ರು. ಆದರೆ ಎತ್ತರ ನಿಮ್ಮ ಜೀನ್ಸ್ ಮತ್ತು ಹಾರ್ಮೋನ್ ಮೇಲೆ ಅವಲಂಬಿಸಿದೆ, ಪ್ರೋಟೀನ್ ಡ್ರಿಂಕ್ಸ್ನಿಂದ ಅಲ್ಲ. ಈ ಬ್ರೋಷರ್ ಮತ್ತು ಪ್ಯಾಂಪ್ಲೆಟ್ಗಳು ಕೆಲವು ಸಮಯ ಆಕರ್ಷಕ ಪ್ರಸ್ತಾವಗಳನ್ನು ಕೊಡ್ತವೆ, ಆದ್ರೆ ನಾವು ಅವುಗಳ ಮೇಲೆ ವಿಶ್ವಾಸ ಮಾಡುವ ಮೊದಲು ಕೊಟ್ಟಿರುವ ವಿಚಾರಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸಬೇಕು. ಅವನಿ, ಸುಂದರತೆಯು ನಮ್ಮನ್ನು ನಾವು ನೋಡುವಂತಹ ರೀತಿಯಲ್ಲಿ ಇರುತ್ತದೆ. ನೀನು ಹೇಗಿದ್ದೀಯೋ ಹಾಗೆ ಬಹಳ ಸುಂದರವಾಗಿದ್ದೀಯಾ. ಧನ್ಯವಾದ ಅಪ್ಪ ಅಮ್ಮ, ನನಗೆ ಸರಿ ಮತ್ತು ತಪ್ಪಿನ ಅಂತರವನ್ನ ತಿಳಿಸಿದ್ದಕ್ಕೆ. ನಾನು ಈ ವಿಷಯವನ್ನ ಸ್ನೇಹಿತರಿಗೂ ತಿಳಿಸ್ತೀನಿ. ಹಾಯ್ ಅವನಿ. ರಾಘವ್, ಎಲ್ಲ ಸರಿ ಇದೆ ತಾನೆ? ನೀನೇನು ಚಿಂತೆಯಲ್ಲಿರೋ ಹಾಗಿದೆ? ನಾನೊಂದು ಸಾಮಾಜಿಕ ಜಾಲತಾಣ ನೋಡ್ತಿದ್ದೆ, ಅದರಲ್ಲಿ ಒಂದು ವಾಚಿನ ಜಾಹೀರಾತ್ ನೋಡಿದೆ. ಅದರಲ್ಲಿ 80% ಕ್ಯಾಶ್ ಬ್ಯಾಕ್ ಕೊಡುವ ಪ್ರಸ್ತಾಪ ಇದೆ. ಇದನ್ನ ಖರೀದಿಸಿ ನನ್ನ ತಂದೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬಹುದೇನೋ ಅಂತ ಯೋಚನೆ ಮಾಡಿದೆ. ಆ ಸೈಟ್ ನಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ ಗೆ ಕಾರ್ಡ್ ನ ಡೀಟೇಲ್ ಕೇಳಿದ್ದಾರೆ. ನಾನು ಅಪ್ಪನನ್ನ ಕೇಳದೆ ಅವರ ಕಾರ್ಡಿನ ಡೀಟೇಲ್ ಅನ್ನ ಕೊಟ್ಬಿಟ್ಟೆ. ಓ ಹೌದಾ, ಮತ್ತೇನಾಯ್ತು? ಡೀಟೇಲ್ ಕೊಟ್ಟ ತಕ್ಷಣ ಆ ಪೇಜ್ ರೀಲೋಡ್ ಆಗೋದಕ್ಕೆ ಪ್ರಾರಂಭ ಆಯ್ತು. ಈ ಆಫರ್ ಅಮಾನ್ಯವಾಗಿದೆ ಅಂತ ಸಂದೇಶ ಬಂತು. ನನಗೆ ಚಿಂತೆ ಆಗಿದೆ, ಅವರು ಅಪ್ಪನ ಬ್ಯಾಂಕ್ ಡೀಟೇಲ್ ದುರುಪಯೋಗ ಮಾಡ್ಕೊಂಡ್ರೆ ನಾ ಏನ್ ಮಾಡೋದು? ಇದು ಬಹಳ ಅಪಾಯಕಾರಿ ರಾಘವ್. ದಯವಿಟ್ಟು ನಿನ್ನ ಅಪ್ಪ ಅಮ್ಮನ ಹತ್ರ ಮಾತಾಡು, ಅವರು ಖಂಡಿತವಾಗ್ಲೂ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಹ್ಮ್, ಸರಿ ಅವನಿ, ಥ್ಯಾಂಕ್ ಯು, ಬಾಯ್. ರಾಘವ್, ನೀನು ಓಕೆ ತಾನೆ? ಹೌದಮ್ಮ, ಏನಾಯ್ತು? ನೀನು ಯಾವಾಗ್ಲೂ ಫೋನ್ ನಲ್ಲಿ ಬ್ಯುಸಿ ಇರ್ತಿ ಮತ್ತೆ ಬಹಳ ಕಡಿಮೆ ಮಾತಾಡ್ತಿ. ಅಮ್ಮ, ನಾನೊಂದು ವಿಷಯ ಹೇಳಬೇಕಾಗಿದೆ. ನನಗನ್ಸುತ್ತೆ ನನ್ನಿಂದ ತಪ್ಪಾಗಿದೆ. ಏನಾಯ್ತು ರಾಘವ್? ನಾನು ಅಪ್ಪಂಗೆ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಆಗಿ ಕೊಡೋದಕ್ಕಿಂತ ವಾಚ್ ಒಂದನ್ನ ಆನ್ಲೈನ್ ಖರೀದಿಸೋ ಪ್ರಯತ್ನ ಮಾಡಿದ್ದೆ. ಸೈಟ್ ಕಾರ್ಡಿನ ಡೀಟೇಲ್ ಕೇಳಿದಾಗ ನಾನು ಅಪ್ಪನ ಕಾರ್ಡ್ ಡೀಟೇಲ್ ಅನ್ನ ಅವ್ರ ಹತ್ರ ಕೇಳದೆ ಕೊಟ್ಟು ಬಿಟ್ಟೆ. ಕನ್ಫರ್ಮೇಶನ್ ಮಾಡದೇನೆ ಸೈಟ್ ಕ್ರಾಶ್ ಆಗೋಯ್ತು. ಹಾಯ್ ಸುಧಾ, ನನಗೆ ಈಗ ತಾನೇ ಬ್ಯಾಂಕಿನಿಂದ ಹಣ ಹೋದ ಬಗ್ಗೆ ಸಂದೇಶ ಬಂದಿದೆ. ನೀನ್ ಅಥವಾ ರಾಘವ್ ನನ್ನ ಕಾರ್ಡ್ನಿಂದ ಏನಾದರೂ ಖರೀದಿ ಮಾಡಿದೀರಾ? ಹಾ, ಒಂದು ತಪ್ಪು ಟ್ರಾನ್ಸಾಕ್ಷನ್ ಆಗಿದೆ. ಈಗ ತಾನೇ ರಾಘವ್ ಹತ್ರ ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ. ನಿಮ್ಮ ಬ್ಯಾಂಕಿನೊಂದಿಗೆ ಕೂಡಲೇ ಮಾತಾಡಬೇಕು. ರಾಘವ್ ತುಂಬಾ ಚಿಂತೆಯಲ್ಲಿದ್ದಾನೆ. ಓಕೆ, ನಾನು ಈಗಲೇ ಮನೆಗೆ ಬರ್ತೇನೆ. ಅಪ್ಪ ಈಗ ಮನೆಗೆ ಬರ್ತಿದ್ದಾರೆ, ಚಿಂತೆ ಮಾಡಬೇಡ, ಈಗಲೇ ಕಂಪ್ಲೇಂಟ್ ಮಾಡೋಣ. ಹಲೋ ಪೊಲೀಸ್ ಸ್ಟೇಷನ್, ನಿಮಗೇನು ಸಹಾಯ ಬೇಕು? ನನ್ನ ಬ್ಯಾಂಕ್ ಕಾರ್ಡ್ ಅನ್ನ ಬಳಸಿ ಒಂದು ತಪ್ಪು ಟ್ರಾನ್ಸಾಕ್ಷನ್ ಆಗಿದೆ. ಓಕೆ ಇರಿ, ನಾನು ನಿಮ್ ಕಾಲ್ ಅನ್ನ ಸೈಬರ್ ಕ್ರೈಮ್ ಸೆಲ್ ಗೆ ಕನೆಕ್ಟ್ ಮಾಡ್ತೀನಿ. ಹಲೋ. ಹಲೋ ಸರ್. ನನಗೆ ಅರ್ಥ ಆಯ್ತು ಸರ್. ನಿಮ್ಮ ಬಳಿ ಯಾವುದೇ ಸ್ಕ್ರೀನ್ಶಾಟ್ ಅಥವಾ ಜಾಹೀರಾತಿನ ಮಾಹಿತಿ ಅಥವಾ ವೆಬ್ಸೈಟ್ ಇದೆಯಾ? ಇದ್ರೆ ದಯವಿಟ್ಟು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಅನುಚಿತ ಸಂದೇಶ, ಬೆದರಿಕೆ ಸಂದೇಶ ಅಥವಾ ತಪ್ಪು ಆಫರ್ಗಳು ಬಂದ್ರೆ ಪೊಲೀಸರಿಗೆ ನೀವು ದೂರು ಕೊಡೋದಕ್ಕೆ ಮಾತ್ರ ಖಂಡಿತ ಹಿಂಜರಿಬೇಡಿ. ಸರ್, ನಿಮ್ಮ ಸಲಹೆಗಾಗಿ ಧನ್ಯವಾದಗಳು, ಇದರಿಂದ ತುಂಬಾ ಉಪಕಾರ ಆಯ್ತು. ನೀವು ಚಿಂತೆ ಮಾಡಬೇಡಿ, ನಾವು ಕೇಸನ್ನ ತನಿಖೆ ಮಾಡ್ತೀವಿ. ಅಮ್ಮ ಅಪ್ಪ ನನ್ನ ಕ್ಷಮಿಸಿ, ನಾನ್ ನಿಮಗೆ ಸರ್ಪ್ರೈಸ್ ಆಗಿ ನಿಮ್ಮ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಓ ನನ್ನ ಮಗ ರಾಘವ್, ನನಗೆ ಅರ್ಥ ಆಯ್ತು. ಆದ್ರೆ ಇನ್ನು ಮುಂದೆ ನೀನು ಸ್ವಲ್ಪ ಜಾಗೃತೆ ಆಗಿರು. ರಾಘವ್, ನಿನ್ನ ಆನ್ಲೈನ್ ಕೆಲಸಗಳ ಮೇಲೆ ನೀನು ಜಾಗೃತೆ ಆಗಿರಬೇಕು. ಆನ್ಲೈನ್ ನ ಜಗತ್ತಿನಿಂದಾಗಿ ನಿನ್ನ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ತೊಂದರೆ ಆಗದಂತೆ ನೋಡ್ಕೋಬೇಕು. ಹೌದಮ್ಮ,
ನನಗನ್ಸುತ್ತೆ ನಮ್ಮ ಫೋನ್ ಮತ್ತು ಗ್ಯಾಜೆಟ್ಗಳು ನಮ್ಮ ಅಮೂಲ್ಯ ಸಮಯವನ್ನ ಹಾಳು ಮಾಡ್ತವೆ. ಇನ್ನು ಮುಂದೆ ನಾನು ಫೋನ್ ಉಪಯೋಗ ಕಡಿಮೆ ಮಾಡ್ತೀನಿ. ಐ ಪ್ರಾಮಿಸ್. ಮೀಡಿಯಾ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಜಾಗರೂಕತೆ ಹಬ್ಬಿಸೋದಕ್ಕೆ ಅರಿವು ಮೂಡಿಸೋದಕ್ಕೆ ಒಳ್ಳೆಯ ಕೆಲಸ ಮಾಡುತ್ತೆ. ಹಾಗೆಯೇ ಸಾಮಾಜಿಕ ಜಾಲತಾಣ ನಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆ ಮತ್ತು ವ್ಯಕ್ತಿಗತ ಹಾಗೂ ವ್ಯವಸಾಯಿಕ ಉನ್ನತಿಯಲ್ಲಿಯೂ ವೃದ್ಧಿ ತರುತ್ತದೆ. ಬುದ್ಧಿವಂತಿಕೆಯಿಂದ ಇದರ ಉಪಯೋಗವನ್ನು ಮಾಡದಿದ್ದರೆ ಇದರಿಂದ ಹಾನಿಯೂ ಹೆಚ್ಚು. ಸಾಮಾಜಿಕ ಜಾಲತಾಣದಿಂದ ನವ ಯುವಕರ ಮತ್ತು ಅವರ ಸ್ನೇಹಿತರ ಕುಟುಂಬದ ಜೊತೆಗಿನ ಸಂಬಂಧವನ್ನು ಕಡಿಮೆ ಮಾಡುತ್ತದೆ. ಅದರಿಂದಾಗಿ ಎದುರಿಗಿದ್ದರೂ ಮಾತನಾಡದೆ ಒಂಟಿಯಾಗಿರುವ ಭಾವನೆಯೂ ಬೆಳೆಯುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ನ ಬೆದರಿಕೆ ಮತ್ತು ಸ್ಕ್ಯಾಮ್ಗಳ ಬಹಳಷ್ಟು ಘಟನೆಗಳು ನಡೆದಿವೆ. ಆದ್ದರಿಂದ ನಮಗೆ ಸಿಗುವ ಮಾಹಿತಿಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿಕೊಳ್ಳಬೇಕು ಮತ್ತು ಇಂಟರ್ನೆಟ್ನಲ್ಲಿ ಸುರಕ್ಷಿತವಾಗಿರಬೇಕು.